ಇಲ್ಲ. ಇಷ್ಟು ದೀರ್ಘವಾಗಿ ಚರ್ಚೆ ಮಾಡಿದ್ದೀರಿ. ಅಶೋಕ್ ಅವರು ಕೊನೆಯಲ್ಲಿ ಮಾತನಾಡಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಕನ್ಕ್ಲೂಡ್ ಮಾಡಿದ್ದಾರೆ. ಆಮೇಲೆ ವಿಜೇಂದ್ರ ಅವರು ಕೂಡ ಹಾಗೆ ಅದೇ ಮಾತಾಡಿದ್ರು, ರಾಜೀನಾಮೆ ಕೊಡಿ ಅಂತ. ಆಮೇಲೆ ಇವರು ಅರ್ಗ ಜ್ಞಾನೇಂದ್ರ ಅವರಂತೂ ಎಸ್ ಐ ಟಿನೇ ವಾಪಸ್ ತಗೋಬಿಡ್ರಿ ಅಂತ ಹೇಳಿದ್ದಾರೆ. ನಾನು, ನೀವು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದವರು, ನಿಮ್ಮ ಕಾಲದಲ್ಲೂ ಕೂಡ ಎಸ್ ಐ ಟಿಗಳಾಯ್ತಾ ಇದ್ದವು, ನಿಮ್ಮ ಕಾಲದಲ್ಲೂ ಕೂಡ ಸಿ ಐ ಡಿ ತನಿಖೆಗಳಾಯ್ತಾ ಇದ್ದವು, ನಿಮ್ಮ ಕಾಲದಲ್ಲೂ ಕೂಡ ನಮ್ಮ ಪೊಲೀಸ್ನವರೇ ತನಿಖೆ ಮಾಡ್ತಾಯಿದ್ರು ಅಲ್ವಾ? ಆಗಲೂ ಇದೇ ತಿಳಿ ಹೇಳ್ತಿದ್ರ ನೀವು ಸಿ ಬಿ ಐ ಕೊಟ್ಬೋಣ, ಎಸ್ ಐ ಟಿ ಬೇಡ ಅಂತ? ಅಲ್ಲ, ಕೂತ್ಕೊಳ್ಳಿ, ಬೇಡ ಬೇಡ ಈಗ ನೋಡಿ. ಇಲ್ಲ, ಕೂತ್ಕೊಳ್ಳಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಟು ಎನಿಬಡಿ. ಪ್ಲೀಸ್ ಕೂತ್ಕೊಳ್ಳಿ. ಅರ್ಗಜ್ಞಾನ ಕೊಡ್ರಿ, ಕೂತ್ಕೊಳ್ಳಿ ಪ್ಲೀಸ್. ಅಪ್ಲಿಕೇಶನ್ ಅಲ್ಲಿ ಮಂತ್ರಿ ಹೆಸರು ಹೇಳಿದ್ದಾರೆ ಅವ್ರೆ ಅಂತ. ಮಂತ್ರಿ, ನೀವತ್ತಿಗೂ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ, ಇಡಿ ಬಂದು ಅರೆಸ್ಟ್ ಮಾಡ್ತಾರೆ. ಯಾರು ಪರ್ಮಿಷನ್ ಕೊಡದೆ ಮಾತಾಡೋದು ಹಂಗೆ? ಅಲ್ಲ, ಆಯ್ತು, ಈಗ ಪರ್ಮಿಷನ್ ಮಾತಾಡಿಯಪ್ಪ. ವಿರಾವೇಶದಿಂದ ಮಾತಾಡೋದು ಯಾವ ಅಭ್ಯಾಸನ ನನ್ನಂತೂ ಗೊತ್ತಿಲ್ಲ ನನಗೆ. ಹಾಗಾದ್ರೆ ಪ್ರಿಸೈಡ್ ಮಾಡೋದು ಯಾಕೆ ಅವರು, ಸದನ ನಡೆಸೋದು ಯಾಕೆ ಅವರು, ನಾವು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ? ನಿಯಮಾವಳಿಗಳ ರೀತಿಯ ಸದನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನ ಸ್ಪೀಕರ್ ಆಗಿ ಮಾಡಿರ್ತಕ್ಕಂಥದ್ದು. ನಾವು ಆ ಚೇರ್ಗೆ ಬಹಳ ಗೌರವವನ್ನು ಕೊಡ್ತೀವಿ. ನಾವು ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಅವರು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ನಾವು ಆ ಚೇರ್ಗೆ ಗೌರವ ಕೊಡಬೇಕು. ಯಾರೇ ಮಧ್ಯೆ ಮಾತಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಕೊಂಡು ಮಾತಾಡಬೇಕು. ಆ ಪದ್ಧತಿ ಆಗಬೇಕು. ಹಿಂದೆಲ್ಲ ಆ ಪದ್ಧತಿ ಇತ್ತು, ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಹೋಗಿದೆ. ಈಗ ನಾವು ಅಶೋಕ ಮಾತಾಡ್ತಾ ಇದ್ರು, ನನಗೆ ಇಂಟರ್ಫಿಯರೇ ಆಗಲಿಲ್ಲ. ಏನು ನನಗೆ ಇಂಟರ್ಫಿಯರ್ ಆಗಿ ಮಾಡೋಕ್ಕೆ ಬರಲ್ವಾ? ಮಧ್ಯದಲ್ಲಿ ಅವರಿಗೆ ಡಿಪಡಿಸೋಕ್ಕೆ ಬರಲ್ವಾ? ಹಾಂ, ಬರ್ತದೆ ನನಗೂ, ಆದರೆ ಮಾಡಬಾರ್ದು. ಗೊತ್ತಾಯ್ತಾ ಬೆಲ್ಲದ್, ನೀವು ಡೆಪ್ಟಿ ಲೀಡರ್, ಪದೇ ಪದೇ ಎದ್ದೇಳೋದು, ಪದೇ ಪದೇ ಅಶ್ವಥ್ ನಾರಾಯಣ ಎಲ್ಲ ಬಂದಿಲ್ಲ, ಪದೇ ಪದೇ ಎದ್ದೇಳು, ಎಲ್ಲಕ್ಕೂ ಎಲ್ಲ ವಿಚಾರಗಳಿಗೂ ಎದ್ದೇಳೋದು, ಮಾತಾಡೋಕೆ ಹೇಳೋದು. ಜಾಸ್ತಿ ಅವ್ರಿಗೂ ಹೇಳ್ತೀನಿ, ನಿಮಗೂ ಹೇಳ್ತೀನಿ, ಹಂಗೆ ಹೇಳಿ. ಇದು ಎಲ್ರಿಗೂ ಅಪ್ಲೈ ಆಗದೆ ಕೇಳ್ರಿ, ಅವ್ರಿಗೂ ಹೇಳ್ತೀನಿ, ನಿಮ್ಗೂ ಹೇಳ್ತೀನಿ, ಮೊದಲಿಗೆ ಅವ್ರಿಗೆ ಹೇಳ್ರಿ. ಯಾರೇ ಆಗ್ಲಿ, ಸಿ ಬಹಳ ಅತ್ಯಂತ ಅವಶ್ಯಕವಾದಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೇಳಿ ಮಾಡೋದು. ಅದಕ್ಕೆ ನಾವು ನಿಯಮಾವಳಿಗಳಲ್ಲಿ ಅನೇಕ ವಿಚಾರಗಳಿಗೆ ಯಾವ್ಯಾವ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತೆಲ್ಲ ಇಟ್ಕೊಂಡಿದ್ದೀವಿ. ನಾವೇ ತೀರ್ಮಾನ ಮಾಡಿರೋದು ಅಲ್ವಾ? ಸೊ ಅದರಿಂದ ನಾನು ಇವರಿಗೆ ಪಾಠ ಹೇಳಕ್ಕೆ ಹೋಗಲ್ಲ. ನೀವು ಅನೇಕ ಸಾರಿ ಹೇಳ್ತೀರಿ ಪಾಪ, ನೀತಿ ಪಾಠ ಹೇಳ್ತೀರಿ, ಅವ್ರು ಕೇಳಿದವ್ರು ಏನು ಮಾಡೋಕ್ಕಾಗತ್ತೆ? ಓಕೆ, ಮನೆ ಅಧ್ಯಕ್ಷರೇ,